ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ಒಂಬತ್ತು ನಿನ್ನ ದೇವರು ರಾಜ್ಯ ಭಾರವನ್ನು ವಹಿಸಿದ್ದಾನೆ ಪುಟ ನೂರ ತೊಂಬತ್ತೊಂದು ಮಾನುವೇಲನ ಪ್ರತ್ಯಕ್ಷತೆಯನ್ನು ತೋರಿಸುವ ಪ್ರವಾದನೀಯ ನಿದರ್ಶನಗಳ ಪುನರಾರಂಭ ಮತ್ತು ಆತನ ರಾಜ್ಯವು ಸ್ಥಾಪನೆಯ ಪ್ರಕ್ರಿಯೆಯಲ್ಲಿದೆ ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ ಒಳ್ಳೆಯ ಶುಭ ವರ್ತಮಾನವನ್ನು ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯ ಭಾರವನ್ನು ವಹಿಸಿದ್ದಾನೆ ಎಂದು ಚಿಯೋನಿಗೆ ತಿಳಿಸುವವನಾಗಿದ್ದಾನೆ ಈಶಾಯ ಐವತ್ತೆರಡು ಏಳು ಈ ಕಾರ್ಯದ ಬಗ್ಗೆ ಇದರಲ್ಲಿ ಮತ್ತು ಹಿಂದಿನ ಸಂಪುಟಗಳಲ್ಲಿ ಪ್ರಸ್ತುತಿಪಡಿಸಿರುವ ಎಲ್ಲ ನಿದರ್ಶನಗಳ ದೃಷ್ಟಿಯಲ್ಲಿ ಕರ್ತನ ಶ್ರದ್ಧಾವಂತ ಮತ್ತು ನಿಷ್ಠಾಪೂರಕವಾದ ಜನರಿಗೆ ಆತನ ಪ್ರಿಯ ಚಿಯೋನಿಗೆ ಕರ್ತನು ರಾಜ್ಯಭಾರ ವಹಿಸಿದ್ದಾನೆ ಎಂಬ ಈ ವೈಭವಯುತ ಜ್ಞಾನವನ್ನು ಪ್ರಕಟಿಸಲು ನಮಗೆ ಯಾವುದೇ ಹಿಂಜರಿಯುವಿಕೆಯೂ ಇಲ್ಲ ಸಭೆಯು ಹಲವು ಬಾರಿ ಪುನರುಚ್ಚರಿಸುವ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಯದೆ ದೇವರ ರಾಜ್ಯವು ನಿಜವಾಗಿಯೂ ಬಂದದೆ ಪ್ರಸ್ತುತ ಭೂಮಿಯು ಅರಸರುಗಳ ದಿನಗಳಲ್ಲಿ ಅವರ ರಾಜ್ಯದ ಗೇಣಿಯು ಮುಗಿಯುವ ಮೊದಲು ಅದು ಸಿದ್ಧಪಡಿಸುತ್ತಿದೆ ಕ್ರಿಸ್ತನಲ್ಲಿ ಮರಣ ಹೊಂದಿದವರು ಈಗಲೂ ಸಹ ಎಬ್ಬಿಸಲ್ಪಟ್ಟು ತಮ್ಮ ಕರ್ತನೂ ಶಿರಸ್ಸೂ ಆತನೊಂದಿಗೆ ಘನಕ್ಕೇರಿಸಲ್ಪಡುತ್ತಿದ್ದಾರೆ ಕ್ರಿಸ್ತನ ದೇಹದ ಪಾದಗಳ ಸದಸ್ಯರಾದವರು ಇನ್ನು ದೇಹಧಾರಿಗಳಾಗಿ ಕಾಯುತ್ತಿರುವವರು ಈಗಾಗಲೇ ದೇವರ ಪರಿಶುದ್ಧ ಪರ್ವತವನ್ನು ಹತ್ತಿರುವ ಮಹಿಮೆ ಹೊಂದಿದ ಗುಂಪಿನ ಸ್ಫೂರ್ತಿ ಪಡೆದವರಾಗಿ ಮೋಶಿಯ ಸಿನಾಯಿ ಪರ್ವತದಿಂದ ಕೆಳಗಿಳಿದು ಬಂದಾಗ ಪ್ರಜ್ವಲಿಸಿದಂತೆ ಆ ಉತ್ಕೃಷ್ಟವಾದ ಮಹಿಮೆಯ ಪ್ರಮಾಣವನ್ನು ಪ್ರತಿಫಲಿಸುತ್ತಿದ್ದಾರೆ ಈ ಸಂದೇಶವಾಹಕರಗಳ ಮುಖಗಳು ಆ ಪರಲೋಕದ ಸಂತೋಷದೊಡನೆ ಹೊಳೆಯುತ್ತದೆ ಅದು ಅವರ ಹೃದಯಗಳಲ್ಲಿ ತುಂಬಿಕೊಂಡು ಅವರು ಒಟ್ಟಾಗಿ ಮತ್ತು ದೇವರೊಡನೆ ಸಂಭಾಷಿಸುವಾಗ ಅವರ ತುಟಿಗಳ ಮೇಲೆ ತುಂಬಿ ಹರಿಯುತ್ತದೆ ಮತ್ತು ಪ್ರತಿಯೊಂದು ದೇಶಕ್ಕೂ ಇಮ್ಮಾನುವೇಲನ ಆಳ್ವಿಕೆಯು ಪ್ರಾರಂಭವಾಗುತ್ತಿದೆ ಎಂಬ ಶುಭ ಸಮಾಚಾರವನ್ನು ಘೋಷಿಸುತ್ತದೆ ಆತನ ಪಾದಗಳು ಪರ್ವತಗಳ ಮೇಲೆ ಎಷ್ಟೋ ಅಂದವಾಗಿವೆ ಅದು ಸಹಸ್ರಮಾನದ ಸಂತೋಷ ಮತ್ತು ಸಮಾಧಾನಗಳ ಶುಭ ವರ್ತಮಾನವನ್ನು ತರುವುದಾಗಿದ್ದು ಕರ್ತನ ಆಳ್ವಿಕೆಯು ಪ್ರಾರಂಭವಾಗಿದೆ ಎಂಬುದನ್ನು ದೃಢಪಡಿಸುತ್ತದೆ ಇವುಗಳ ಅದ್ಭುತವಾದ ಸತ್ಯಗಳಾಗಿವೆ ದೇವರ ರಾಜ್ಯವು ಸಿದ್ಧವಾಗಿರುವ ಪ್ರಕ್ರಿಯೆಯಲ್ಲಿದೆ ಕರ್ತನಾದ ಏಸು ಮತ್ತು ಜೀವಂತವಾಗಿ ಎಬ್ಬಿಸಲ್ಪಟ್ಟ ಭಕ್ತರುಗಳು ಈಗಾಗಲೇ ಇಲ್ಲಿದ್ದಾರೆ ಮತ್ತು ಮಹಾಸುಗ್ಗಿಯ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅವರೊಡನೆ ನಾವೂ ಸಹ ಗೌರವ ಹೊಂದಿದ ದೇಹದ ಸದಸ್ಯರಾಗಿ ಆತನ ಪಾದಗಳಾಗಿ ಇನ್ನೂ ಮಾಂಸಧಾರಿಗಳಾಗಿದ್ದಾಗಿಯೂ ಆತನ ಜೊತೆ ಸೇವಕರಲ್ಲಿ ಜನರಿಗೆ ಸುವಾರ್ತೆಯನ್ನು ಮುಂದಾಗಿ ಸೂಚಿಸುತ್ತಾ ಮತ್ತು ಅದ್ಭುತವಾದ ಮತ್ತು ಸಂಕಟಮಯವಾದ ಘಟನೆಗಳು ವೈಭವಯುತವಾದ ನೀತಿಯು ಆಳ್ವಿಕೆಯನ್ನು ಪರಿಚಯಿಸುವ ದಾರಿಯಾಗಿದೆ ಎಂಬ ಮಹತ್ವದ ಸುವರ್ತಮಾನವನ್ನು ಘೋಷಿಸುವಂತೆ ಅನುಮತಿಸಲ್ಪಟ್ಟಿದ್ದೇವೆ ಆತನ ಹತ್ತು ಸಾವಿರ ಭಕ್ತರೊಡನೆ ಬರುವನು ಎಂದು ಪ್ರವಾದಿಗಳು ಹೇಳಿದವರು ಇವರೇ ಕರ್ತನು ತನ್ನ ದೇವರು ತನ್ನೆಲ್ಲಾ ಭಕ್ತರೊಂದಿಗೆ ಬರುತ್ತಾನೆ ಮನುಷ್ಯ ಕುಮಾರನು ಮಹಿಮೆಯೊಡನೆ ಬರುತ್ತಾನೆ ಮತ್ತು ಎಲ್ಲ ಪವಿತ್ರ ದೂತರುಗಳು ಅಂದರೆ ಭಕ್ತರುಗಳು ಆತನ ಪವಿತ್ರ ಸಂದೇಶವಾಹಕರುಗಳು ಆತನೊಡನಿರುತ್ತಾರೆ ಅಗ್ನಿಮಯವಾದ ಪ್ರವಾಹ ಅಂದರೆ ಕಠಿಣ ತೀರ್ಪುಗಳ ಸಂಕೇತ ಸಂಕಟದ ಸಮಯ ಹೊರಟು ಆತನ ಮುಂದೆ ಹರಿದು ಬರುತ್ತದೆ ಸಹಸ್ರ ಸಹಸ್ರ ಜನರು ಆತನಿಗೆ ಸೇವೆ ಸಲ್ಲಿಸುತ್ತಾರೆ ಅಂದರೆ ಆತನ ಭಕ್ತ ಜನರು ಮಾತ್ರವಲ್ಲ ಬಹಳಷ್ಟು ಇತರೆ ಪಾರುಪತ್ಯದಾರರು ಮತ್ತು ಪಾರುಪತ್ಯಕ್ಕೆ ಸೇರಿದವರೂ ಸಹ ಹತ್ತು ಸಾವಿರದ ಹತ್ತು ಸಾವಿರದಷ್ಟು ಎಲ್ಲ ಮಾನವ ಜಾತಿಯವರು ಆತನ ಮುಂದೆ ನಿಂತುಕೊಂಡಿದ್ದಾರೆ ತೀರ್ಪು ಸಿದ್ಧವಾಗಿದೆ ಪುಸ್ತಕಗಳು ತೆರೆಯಲ್ಪಟ್ಟಿವೆ ಯೂದ ಹದಿನಾಲ್ಕನೆಯ ವಚನ ಜಕರಿಯ ಹದಿನಾಲ್ಕು ಐದು ಮತ್ತಾಯ ಇಪ್ಪತ್ತೈದು ಮೂವತ್ತೊಂದು ದಾನಿಯೇಲ ಏಳು ಹತ್ತು ಇಂತೆಂಬುದೇ